ವೆಲ್ಕಮ್ ಟು ಜ್ಞಾನದರ್ಶಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವಿವತ್ತು 3/12/2020 ಪ್ರಚಲಿತ ಘಟನೆಗಳನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಿನ್ನೆಯ ವಿಡಿಯೋದಲ್ಲಿ ನಾವು ಯಾವೆಲ್ಲ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ವಿ ಅವುಗಳನ್ನು ಕ್ವಿಕ್ ಆಗಿ ಒಂದ್ಸರಿ ರಿವಿಸನ್ ಮಾಡ್ಕೊಂಡು ಬಂದ್ಬಿಡೋಣ. ಬಂಗಾಳ ಕೊಲ್ಲಿಯಲ್ಲಿ ಕಾಣಿಸಿಕೊಂಡಿರುವ ಚಂಡಮಾರುತಕ್ಕೆ ಬುರೆವಿ ಎನ್ನುವ ಹೆಸರನ್ನು ಕೊಟ್ಟ ದೇಶ ಯಾವುದೋ? ಮಾಲ್ಡೀವ್ಸ್. 5 ಐಸ್ ಅಲಯನ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಗುಪ್ತಚರ ಒಕ್ಕೂಟ. ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ? ಉತ್ಪಲ್ ಕುಮಾರ್ ಸಿಂಗ್. ಎನ್ಡಿಡಿಬಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ವರ್ಷ ಜೋಶಿ. ಫ್ಯೂಚರ್ ಆಫ್ ರೀಜನಲ್ ಕೋಆಪರೇಷನ್ ಇನ್ ಏಷ್ಯಾ ಅಂಡ್ ಪೆಸಿಫಿಕ್ ಎನ್ನುವ ಪುಸ್ತಕ ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು? ಎಡಿಬಿ ಬ್ಯಾಂಕ್. ಮಕ್ಕಳ ಸ್ನೇಹಿ ಪೊಲೀಸ್ ಸ್ಟೇಷನ್ ಅನ್ನ ಎಲ್ಲಿ ಸ್ಥಾಪಿಸಲಾಗಿದೆ? ಪುಣೆ. ಈ ಕೆಳಗಿನ ಯಾವ ರಾಜ್ಯ 2030 ವೇಳೆಗೆ ಸಂಪೂರ್ಣ ಏಡ್ಸ್ ಮುಕ್ತವಾಗುವ ಗುರಿಯನ್ನು ಹೊಂದಿದೆ? ಮಧ್ಯಪ್ರದೇಶ. ವಿಶ್ವದಾದ್ಯಂತ ಮಿಲಿಯನ್ಗೆ ಹೋಲಿಸಿದರೆ ಕಡಿಮೆ ಮರಣ ಪ್ರಮಾಣ ಹೊಂದಿರುವ ದೇಶ ಯಾವುದು? ಭಾರತ. ಸ್ನೇಹಿತರೆ, ಇದು ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ದ ಪ್ರಮುಖ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ವಿವರಣೆ ಬೇಕಾದರೆ ನೀವು ನಿನ್ನೆ ವಿಡಿಯೋವನ್ನು ನೋಡಬೇಕು. ಅದಕ್ಕಾಗಿ ಇಂದಿನ ವಿಡಿಯೋದಲ್ಲಿ ನಿನ್ನೆಯ ವಿಡಿಯೋದ ಲಿಂಕನ್ನು ಹಾಕಿದ್ದೇವೆ, ನೀವು ಅಲ್ಲಿಗೆ ಭೇಟಿ ನೀಡಿ ನಿನ್ನೆಯ ವಿಡಿಯೋವನ್ನು ನೋಡಬಹುದು. ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಘಟನೆಗಳತ್ತ ಗಮನ ಹರಿಸೋದಾದ್ರೆ, US ಏರ್ ಕ್ವಾಲಿಟಿ ಇಂಡೆಕ್ಸ್ನ ಪ್ರಕಾರ ಅತಿ ಹೆಚ್ಚು ವಾಯುಮಾಲಿನ್ಯ ಹೊಂದಿದ ನಗರ ಯಾವುದು? ಲಾಹೋರ್. ಇದೀಗ US ಏರ್ ಕ್ವಾಲಿಟಿ ಇಂಡೆಕ್ಸ್ ಬಿಡುಗಡೆಯಾಗಿದ್ದು, ಇದರ ಪ್ರಕಾರ ಹೆಚ್ಚು ಮಾಲಿನ್ಯ ನಗರ ಎಂಬ ಕುಖ್ಯಾತಿಗೆ ಪಾಕಿಸ್ತಾನದ ಲಾಹೋರ್ ಪಾತ್ರವಾಗಿದೆ. ಇದು 423 ರ್ಯಾಂಕ್ ಪಡೆದಿದೆ. ಇನ್ನು ನಮ್ಮ ನವದೆಹಲಿ 229 ಸ್ಥಾನವನ್ನ ಪಡೆದುಕೊಂಡ್ರೆ ನಮ್ಮ ನೆರೆಯ ನೇಪಾಳದ ರಾಜಧಾನಿ ಕಠ್ಮಂಡ್ 178 ಸ್ಥಾನವನ್ನ ಗಳಿಸಿಕೊಂಡಿದೆ. ಇದನ್ನ US ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಏಜೆನ್ಸಿ ಬಿಡುಗಡೆ ಮಾಡುತ್ತದೆ. ಇದನ್ನ ಅಳೆಯಲು 0 ಇಂದ 500 ಸ್ಕೇಲ್ ಅನ್ನ ಬಳಸಲಾಗುತ್ತದೆ. ಇನ್ನು ನ್ಯಾಷನಲ್ ಪೊಲ್ಯೂಷನ್ ನಿಯಂತ್ರಣ ದಿನ ಕೂಡ December 2 ಆಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಬಫ್ತಾ ಬ್ರೇಕ್ ಥ್ರೂ ನ ರಾಯಭಾರಿಯಾಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರ AR ರೆಹಮಾನ್. ಆಸ್ಕರ್ ಮತ್ತು ಗ್ರಾಮಿ ಪ್ರಶಸ್ತಿ ವಿಜೇತ ಸಂಗೀತ ನಿರ್ದೇಶಕ AR ರೆಹಮಾನ್ ಅವರನ್ನ ಬಫ್ನಾ ಬ್ರೋ ತನ್ನ ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿದ್ದು, ಆ ಮೂಲಕ ಮತ್ತಷ್ಟು ಜನರಿಗೆ ಹತ್ತಿರವಾಗುವ ಪ್ರಯತ್ನವನ್ನ ಮಾಡುತ್ತಿದೆ. ವಿಶ್ವ ಕಂಪ್ಯೂಟರ್ ಸಾಕ್ಷರತೆಯ ದಿನವನ್ನ ಎಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ December 2. ಪ್ರತಿ ವರ್ಷ December 2 ವಿಶ್ವ ಕಂಪ್ಯೂಟರ್ ಸಾಕ್ಷರತಾ ದಿನವೆಂದೇ ಆಚರಿಸಲಾಗುತ್ತದೆ. ಈ ದಿನದ ಆಚರಣೆಯ ಉದ್ದೇಶವೆಂದರೆ ಜನರಲ್ಲಿ ಡಿಜಿಟಲ್ ತಂತ್ರಜ್ಞಾನದ ಪರಿಚಯ ಮಾಡಿಸುವುದು ಇದರ ಮುಖ್ಯ ಉದ್ದೇಶ. ಅದರಲ್ಲಿಯೂ ಮಕ್ಕಳು ಮತ್ತು ಮಹಿಳೆಯರಲ್ಲಿ ಹೆಚ್ಚಿನ ಅರಿವು ಮೂಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಇನ್ನು ಇದನ್ನ 2001 ಆಚರಿಸಿಕೊಂಡು ಬರಲಾಗ್ತಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಅಂತಾರಾಷ್ಟ್ರೀಯ ಗುಲಾಮಗಿರಿ ನಿರ್ಮೂಲನಾ ದಿನವನ್ನ ಇಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ December 2. ಇದನ್ನ 1986 ಆಚರಿಸಿಕೊಂಡು ಬರಲಾಗ್ತಿದೆ. ಇದನ್ನ ವಿಶ್ವಸಂಸ್ಥೆ ಆಚರಿಸಿಕೊಂಡು ಬರ್ತಿದೆ. ಇನ್ನು ವಿಶ್ವಸಂಸ್ಥೆಯ ಬಗ್ಗೆ ನೋಡೋದಾದ್ರೆ, 1945 October 24 ಸ್ಥಾಪನೆಯಾಗುತ್ತೆ. ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್. ಮುಂದಿನ ಪ್ರಶ್ನೆ ನೋಡೋದಾದ್ರೆ ಸ್ನೇಹಿತರೆ, ತನ್ನ ಇಷ್ಟದ ವ್ಯಕ್ತಿಯೊಂದಿಗೆ ಮದುವೆ ಆಗುವುದು ವ್ಯಕ್ತಿಯ ಮೂಲಭೂತ ಹಕ್ಕು ಎನ್ನುವ ತೀರ್ಪು ನೀಡಿದ ಹೈಕೋರ್ಟ್ ಯಾವುದು? ಸರಿಯಾದ ಉತ್ತರ ಕರ್ನಾಟಕ ಹೈಕೋರ್ಟ್. ವಜೀದ್ ಎನ್ನುವವರು ತಮ್ಮ ಪತ್ನಿ ರಮ್ಯಾಳ ಪ್ರಕರಣದಲ್ಲಿ ಎಬಿಎಸ್ ಕಾರ್ಪಸ್ ಎನ್ನುವ ಅರ್ಜಿಯನ್ನ ಹಾಕಿದ್ದಾರೆ. ಅದರ ವಿಚಾರಣೆ ಮಾಡಿದ ಹೈಕೋರ್ಟ್, ತನಗಿಷ್ಟ ಬಂದವರೊಂದಿಗೆ ಮದುವೆಯಾಗುವುದು ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕಾಗಿರುತ್ತದೆ. ಜಾತಿ ಧರ್ಮದ ಹೊರತಾಗಿಯೂ ಮದುವೆಯಾಗಬಹುದಾಗಿದೆ. ಇದು ಅವರ ಸ್ವತಂತ್ರದ ಹಕ್ಕಿನಲ್ಲಿ ಒಂದು ಭಾಗವಾಗಿರುತ್ತದೆ ಎನ್ನುವ ತೀರ್ಮಾನವನ್ನ ನೀಡಿದೆ. 2021 ಗಣರಾಜ್ಯೋತ್ಸವದ ದಿನಕ್ಕೆ ಯಾರು ಅತಿಥಿಯಾಗಿ ಬರುವ ನಿರೀಕ್ಷೆ ಇದೆ? ಇಂಗ್ಲೆಂಡ್ನ ಪ್ರಧಾನಿ ಬೋರಿಸ್ ಜಾನ್ಸನ್. ಈ ಕೆಳಗಿನ ಯಾವ ರಾಜ್ಯ ಸರ್ಕಾರ ದ್ವಾರ್ ಸರ್ಕಾರ್ ಗವರ್ನಮೆಂಟ್ ಅಟ್ ಡೋರ್ ಸ್ಟೆಪ್ ಎನ್ನುವ ಕ್ಯಾಂಪೇನ್ ಶುರು ಮಾಡಿದೆ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ದ್ವಾರ್ ಸರ್ಕಾರ್ ಎನ್ನುವ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಇನ್ನು ಈ ಅಭಿಯಾನದ ಘೋಷವಾಕ್ಯವೇನೆಂದ್ರೆ, ಗವರ್ನಮೆಂಟ್ ವಿಲ್ ಬಿ ಅಟ್ ಯುವರ್ ಡೋರ್ ಸ್ಟೆಪ್ ವೆನ್ ಎವರ್ ಯು ನೀಡ್ ಇಟ್ ಆಗಿದೆ. ಮುಂದಿನ ಪ್ರಶ್ನೆ, ಪ್ಯಾರಿಸ್ ಒಪ್ಪಂದವನ್ನ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ರಚಿಸಿದ ಕಮಿಟಿಯ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ RP ಗುಪ್ತಾ. ಕೇಂದ್ರ ಸರ್ಕಾರ AIPA ರಚನೆಯನ್ನು ಮಾಡಿದೆ, ಅಫೆಕ್ಸ್ ಕಮಿಟಿ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಪ್ಯಾರಿಸ್ ಅಗ್ರಿಮೆಂಟ್. ಇದರಲ್ಲಿ ಒಟ್ಟು 17 ಜನರಿದ್ದಾರೆ, ಅದರಲ್ಲಿ 13 ಜನ ಪ್ರಮುಖ ಮಂತ್ರಿಗಳಿದ್ದಾರೆ. ಇನ್ನು ಈ ಕಮಿಟಿಯನ್ನ ಸೆಕ್ಷನ್ 5 1986 ಪರಿಸರ ಸಂರಕ್ಷಣಾ ಕಾಯ್ದೆಯಡಿ ರಚಿಸಲಾಗಿದೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಕಾರ್ಯದರ್ಶಿ RP ಗುಪ್ತಾ ಇದರ ಮುಖ್ಯಸ್ಥರಾದರೆ, ಹೆಚ್ಚುವರಿ ಕಾರ್ಯದರ್ಶಿ ರವಿಶಂಕರ್ ಪ್ರಸಾದ್ ಉಪಾಧ್ಯಕ್ಷರಾಗಿದ್ದಾರೆ. ಮುಂದಿನ ಪ್ರಶ್ನೆ, ರಾಮಾಯಣ್ ಕ್ರೂಸ್ ಪ್ರವಾಸವನ್ನು ಕೈಗೊಳ್ಳಲು ಮುಂದಾಗಿರುವ ಸಚಿವಾಲಯ ಯಾವುದು?
ಸರಿಯಾದ ಉತ್ತರ ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವಾಲಯ. ಈ ಪ್ರವಾಸವನ್ನ ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವಾಲಯ ಕೈಗೊಳ್ಳಲಿದೆ. ಅದು ಕೂಡ ಸರಯು ನದಿಯಲ್ಲಿ. ಹಾಗಾದ್ರೆ ಈ ಪ್ರವಾಸದಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋದಾದ್ರೆ, ಪವಿತ್ರ ಸರಯು ನದಿಯ ಪ್ರಸಿದ್ಧ ಘಟ್ಟಗಳ ಮೂಲಕ ಪಯಣ ಮಾಡುವ ಭಕ್ತರಿಗೆ ಒಂದು ರೀತಿಯ ಆಧ್ಯಾತ್ಮಿಕ ಪ್ರಯಾಣದೊಂದಿಗೆ ಮೋಡಿ ಮಾಡುವ ಅನುಭವವನ್ನ ನೀಡುವ ಗುರಿಯನ್ನ ಹೊಂದಿದೆ. ಪ್ರವಾಸಿಗರು 1 ಗಂಟೆ 50 ನಿಮಿಷಗಳ ಕಾಲ ರಾಮಚರಿತ ಮಾನಸ್ ಪ್ರವಾಸದಲ್ಲಿ ಕರೆದೊಯ್ಯಲಾಗುವುದು. ಗೋಸ್ವಾಮಿ ತುಳಸಿದಾಸ್ ರವರ ರಾಮಚರಿತ್ ಮಾನಸ್ ಇದು ಭಗವಾನ್ ರಾಮ ಹುಟ್ಟಿನಿಂದ ಹಿಡಿದು ಪಟ್ಟಾಭಿಷೇಕದವರೆಗೂ ಎಲ್ಲ ಮಾಹಿತಿಯನ್ನ ಒಳಗೊಂಡಿದೆ. ಇದೊಂದು ಐಷಾರಾಮಿ ಪ್ರವಾಸ. ಸ್ನೇಹಿತರೆ, ನಿನ್ನೆ ಕೇಳಿದಂತ ಪ್ರಶ್ನೆಗಳು 5 ಐಸ್ ಅಲಿಯನ್ಸ್ ಯಾವುದಕ್ಕೆ ಸಂಬಂಧಪಟ್ಟಿತ್ತು? ಸರಿಯಾದ ಉತ್ತರ ಗುಪ್ತಚರ ಒಕ್ಕೂಟ. ಇನ್ನೊಂದು ಪ್ರಶ್ನೆ, ನಿವಾರ್ ಚಂಡಮಾರುತಕ್ಕೆ ಹೆಸರು ಕೊಟ್ಟ ದೇಶ ಯಾವುದು ಅಂತ ಕೇಳಿದ್ವಿ. ಇದಕ್ಕೆ ಸರಿಯಾದ ಉತ್ತರ ಇರಾನ್. ಇಂದಿನ ಪ್ರಶ್ನೆಗಳು ಸ್ನೇಹಿತರೆ, ವಿಶ್ವ ಕಂಪ್ಯೂಟರ್ ಸಾಕ್ಷರತಾ ದಿನವನ್ನ ಎಂದು ಆಚರಿಸಲಾಗುತ್ತಿದೆ. ತನ್ನ ಇಷ್ಟದ ವ್ಯಕ್ತಿಯೊಂದಿಗೆ ಮದುವೆಯಾಗುವುದು ವ್ಯಕ್ತಿಯ ಮೂಲಭೂತ ಹಕ್ಕು ಎಂದು ತೀರ್ಪು ನೀಡಿದ ಹೈಕೋರ್ಟ್ ಯಾವುದು? ಸ್ನೇಹಿತರೆ, ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕಾಮೆಂಟ್ ಮಾಡಿ. ಇನ್ನೊಂದು ಸ್ನೇಹಿತರೆ, ಈ ವಿಡಿಯೋವನ್ನ ಇಲ್ಲಿಯವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ನಿಮ್ಮ ಸ್ನೇಹಿತರಿಗೂ ಈ ಚಾನೆಲ್ ಬಗ್ಗೆ ಮಾಹಿತಿ ನೀಡಿ. ಇನ್ನು ಈ ವಿಡಿಯೋದ ಬಗ್ಗೆ ಏನಾದರೂ ಸಲಹೆ ಸೂಚನೆಗಳಿದ್ರೆ ಖಂಡಿತ ಅವುಗಳನ್ನ ಕಮೆಂಟ್ ಮಾಡಿ. ಇನ್ನು ವಿಡಿಯೋದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡಬಹುದು, ಇನ್ನು ಎಂತಹ ಕ್ವಶನ್ ಗಳನ್ನ ತೆಗಿಬಹುದು, ಅಂತಹ ಸಲಹೆಗಳಿಗೆ ನಮ್ಮ ಚಾನೆಲ್ ಯಾವಾಗಲೂ ತೆರೆದುಕೊಂಡಿರುತ್ತೆ. ದಯಮಾಡಿ ಈ ವಿಡಿಯೋದ ಬಗ್ಗೆ ಒಂದು ಕಾಮೆಂಟ್ ಅನ್ನ ಮಾಡಿ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.